ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತೊಂದು ಕರ್ನಾಟಕದ ಪ್ರಸಿದ್ಧವಾದಂತಹ ಸೊಪ್ಪಿನ ಸಾರು ಮತ್ತು ಬಸ್ಸಾರುಗಳಲ್ಲಿ ಒಂದಾದಂತಹ ನುಗ್ಗೆ ಸೊಪ್ಪಿನ ಸಾರು ಮತ್ತು ಪಲ್ಯವನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ರಿಚ್ ಆಫ್ ವಿಟಮಿನ್ನು, ಐರನ್ನು, ಕ್ಯಾಲ್ಶಿಯಮ್ಮು, ಇನ್ನೂ ಅನೇಕ ಹೆಲ್ತ್ ಬೆನಿಫಿಟ್ಸನ್ನು ಒಳಗೊಂಡಿದೆ. ಹಾಗಾಗಿ ಇದರ ಬಸ್ಸಾರನ್ನು ಸುಲಭವಾಗಿ, ರುಚಿಕರವಾಗಿ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ, ಮನೆಯಲ್ಲೇ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ಅದಕ್ಕೆ ನೋಡಿರಿ, ನೀರನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಕಾಯಿಸ್ಕೊಂಡಾದ ನಂತರ ಅದಕ್ಕೆ ವಾಶ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ತೊಗರಿ ಬೇಳೆನ ಆ್ಯಡ್ ಮಾಡ್ಕೋಬೇಕು. ನೋಡಿ, ತೊಗರಿ ಬೇಳೆನೂ ಸಹ ಒಂದು 100 ಗ್ರಾಮ್ ಅಷ್ಟು ತೊಳೆದು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅದನ್ನು ಚೆನ್ನಾಗಿ ಬೇಯಿಸ್ಬೇಕು. ನೋಡಿರಿ, ಒಂದು 80% ಈಗ ಬೇಯಿಸ್ಬೇಕು. ನೀವು ಕುಕ್ಕರ್ಗೆ ಯಾವ ಬೇಕಂದ್ರೂ ಹಾಕ್ಕೋಬೋದು. ಒಂದು 80% ಬೇಯೋಷ್ಟು ಬೇಳೆನ ಬೇಯಿಸ್ಕೋಬೇಕು. ನಂತರ ವಾಶ್ ಮಾಡಿಟ್ಕೊಂಡಿರ್ತಕ್ಕಂಥ ನುಗ್ಗೆ ಸೊಪ್ಪನ್ನು ಬೇಳೆಗೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಬೆಂದಾದ ನಂತರ ಅದಕ್ಕೆ ಬಿಸಿ ನೀರನ್ನು, ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಅಂದರೆ ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಅಂದರೆ ಬಿಸಿ ನೀರನ್ನೇ ಹಾಕಬೇಕು. ಬಿಸಿ ನೀರನ್ನು ಹಾಕೋದ್ರಿಂದ ಚೆನ್ನಾಗಿ ಸೊಪ್ಪು ಬೇಯುತ್ತೆ. ತಣ್ಣೀರು ಹಾಕಿದ್ರೆ ಬೇಗ ಬೇಯಲ್ಲ. ಹಾಗಾಗಿ ನೋಡಿರಿ, ಸೊಪ್ಪು ಬೆಂದಾದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬಿಸಿ ನೀರನ್ನು ಆ್ಯಡ್ ಮಾಡ್ಕೋಬೇಕು. ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ನೋಡಿರಿ, ಇದು ಸ್ವಲ್ಪ ನುಗ್ಗೆ ಸೊಪ್ಪು ಬೇಯೋದು ಲೇಟು, ಹಾಗಾಗಿ ಒಂದು 1/2 ಬೆಂದಾದ ತಕ್ಷಣ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸೊಪ್ಪು ಮತ್ತು ಬೇಳೆನ ಬೇಯಿಸ್ಕೋಬೇಕು. ನೋಡಿರಿ, ಸೊಪ್ಪು ಮತ್ತು ಬೇಳೆ ಬೆಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪನ ಹಿಂಗೆ ಇಚ್ಚಿಟ್ಬಿಟ್ಟು ನೋಡಿದ್ರೆ ಗೊತ್ತಾಗತ್ತೆ. ಹಾಗೆಯೇ ಸೊಪ್ಪು ಬೆಂದಿದೆ ಈಗ. ಹಾಗಾಗಿ ಈಗ ಸೊಪ್ಪು ಮತ್ತು ನೀರನ್ನು ಬಸ್ಕೋಬೇಕು, ಸಪ್ರೇಟ್ ಮಾಡ್ಕೋಬೇಕು. ಹಾಗಾಗಿ ಒಂದು ಸ್ಟ್ರೈನರ್ನ ತೊಗೊಂಡು, ಜಾಲರಿನ ತೊಗೊಂಡು ಅದಕ್ಕೆ ಸೊಪ್ಪು ಮತ್ತು ತಿಳಿ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ಹಾಗೆಯೇ ಸಪ್ರೇಟ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ನೀರೆಲ್ಲನೂ ಸಹ ಪೂರ್ತಿ ಸ್ಟ್ರೈನರ್ ನಂತರ ಒಂದು ತಟ್ಟೆಗೆ ತಣ್ಣಗಾಗಲಿಕ್ಕೆ ಬಿಡಬೇಕು. ಸೊಪ್ಪು ಮತ್ತು ಬೆಂದಿರತಕ್ಕಂಥ ನುಗ್ಗೆ ಸೊಪ್ಪು ಮತ್ತು ಬೇಳೆನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಹಾಗೆಯೇ ಸಾಂಬಾರಿಗೆ ಹುರ್ಕೋಬೇಕು. ಹಾಗೆಯೇ ಒಂದು 5-6 ಹಸಿಮೆಣ್ಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋಬೇಕು ಹಸಿಮೆಣ್ಸಿನ್ಕಾಯಿನ. ಅಥವಾ ನೀವು ಒಣಮೆಣ್ಸಿನ್ಕಾಯಿನ ಬೇಕಂದ್ರೂ ಸಹ ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಅದು ಹಸಿಮೆಣ್ಸಿನ್ಕಾಯಿ ಹುರಿದಾದ ನಂತರ ತೆಂಗಿನಕಾಯನ್ನು ಫ್ರಿಡ್ಜಲ್ಲಿ ಇಟ್ಟಿರ್ತೀವಲ್ಲ, ಆದ್ದರಿಂದ ಇದು ಹಸಿ ಬಸ್ಸಾರು ಮಾಡೋದ್ರಿಂದ ಅದನ್ನು ಸಹ ತೆಂಗಿನಕಾಯಿನ ಸಹ ಒಂದು 3-4 ಸ್ಪೂನಷ್ಟು ಬಿಸಿ ಮಾಡಾಕೋಬೇಕು. ಹಾಗೆಯೇ ಅದಕ್ಕೆ ಬೆಳ್ಳುಳ್ಳಿ 1 ಗಡ್ಡೆಯಷ್ಟು, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, ಒಂದು 1/2 ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆಯೇ ಬೆಂದಿರತಕ್ಕಂತಹ ಒಂದು ಸ್ವಲ್ಪ ಬೇಳೆ ಮತ್ತು ಸೊಪ್ಪು, ಹಾಗೆಯೇ ತಿಳಿ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಒಂದು 1/2 ಗ್ರೈಂಡ್ ಆದ ತಕ್ಷಣ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೋಬೇಕು. ನೋಡಿರಿ, ಈ ಥರ ರುಬ್ಕೊಂಡಾದ ತಕ್ಷಣ ಹಾಗೆಯೇ ಸೊಪ್ಪು ಮತ್ತು ಬೇಳೆನ ತಣ್ಣಗಾಗಿದೆ. ಹಾಗಾಗಿ ಅದನ್ನು ಸಹ, ಅದರಲ್ಲಿರ್ತಕ್ಕಂಥ ನೀರೆಲ್ಲನೂ ಸಹ ಈ ಥರ ಹಿಂಡ್ಬಿಟ್ಟು ತೆಕ್ಕೋಬೇಕು ಸಪ್ರೇಟಾಗಿ. ನೀರು ಅದರಲ್ಲೇ ಇದ್ದರೆ ಪಲ್ಯ ಚೆನ್ನಾಗಾಗಲ್ಲ. ಆದ್ದರಿಂದ ನೋಡಿರಿ, ಈ ಥರ ಎಲ್ಲನೂ ಸಹ ಹಿಂಡಿ ಈ ಥರ ಇಟ್ಕೋಬೇಕು. ಬೇಳೆ ಮತ್ತು ಸೊಪ್ಪನ್ನು ಬೆಂದಿರ್ತಕ್ಕಂತಹ ಬೇಳೆ ಮತ್ತು ಸೊಪ್ಪನ್ನು ಈ ಥರ ಹುಡಿ ಹುಡಿಯಾಗಿ ಹಿಂಡಿ ರೆಡಿ ಮಾಡಿಟ್ಕೋಬೇಕು. ಹಾಗೆಯೇ ನಾವು ಮಿಕ್ಸಿ ಮಾಡಿಕೊಂಡಿದ್ವಲ್ವ, ಅದನ್ನು ಖಾರನೂ ಸಹ ಈ ತಿಳಿ ನೀರಿಗೆ ಸೇರಿಸ್ಕೋಬೇಕು. ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ತಿಳಿ ಅಷ್ಟನ್ನು ಆ್ಯಡ್ ಮಾಡಿಕೊಂಡು, ನೋಡಿರಿ ಇದು ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ, ಅಷ್ಟನ್ನು ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ನೋಡ್ಕೋಬೇಕು ಕರೆಕ್ಟಾಗಿದೆ. ಹಾಗೆಯೇ ಇದಕ್ಕೆ ಸೊಪ್ಪಿಗೆ ಒಗ್ಗರಣೆ ಮಾಡ್ಕೋಬೇಕು. ಪಲ್ಯಕ್ಕೆ ಒಗ್ಗರಣೆಗೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ, ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದು 4-5 ಒಣಮೆಣ್ಸಿನ್ಕಾಯಿನ ಸಹ ಆ್ಯಡ್ ಮಾಡಿಕೊಂಡು ಖಾರಕ್ಕೆ, ಅಥವಾ ನೀವು ಹಸಿಮೆಣ್ಸಿನ್ಕಾಯಿ ಬೇಕಂದರೂ ಹಾಕ್ಕೋಬೋದು. ಹಾಗೆಯೇ ಒಂದು ಹೆಚ್ಚಿರ್ತಕ್ಕಂಥ ಈರುಳ್ಳಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಈರುಳ್ಳಿ ಸಹ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಅದಕ್ಕೆ ಸ್ವಲ್ಪ
ಉಪ್ಪನ್ನು ಹಾಕೋಬೇಕು, ಯಾಕೆಂದರೆ ಸೊಪ್ಪಿಗೆ ಆವಾಗಲೇ ಹಾಕ್ಕೊಂಡಿದ್ದೀವಿ ಸೊಪ್ಪು ಬೇಳೆಗೆ, ಆದ್ದರಿಂದ ಸ್ವಲ್ಪ ಈರುಳ್ಳಿಗೆ ಬೇಯೋದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ಕೋಬೇಕು. ಹಾಗೆಯೇ ಒಂದು 3-4 ಸ್ಪೂನಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿದಿರೋದನ್ನ ಹಾಕ್ಕೋಬೇಕು. ಹಾಗೆಯೇ ಅದು ಫ್ರೈ ಆದ ತಕ್ಷಣ ನಾವು ಹಿಂಡಿ ಇಟ್ಕೊಂಡಿದ್ವಲ್ವ ಬೇಳೆ ಮತ್ತು ನುಗ್ಗೆ ಸೊಪ್ಪನ್ನು ಬೆಂದಿರೋದನ್ನ, ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು 2 ನಿಮಿಷ ಹಾಗೆಯೇ ಫ್ರೈ ಮಾಡಬೇಕು. ನೋಡಿರಿ, ಹಾಗೆಯೇ ಒಂದು 1-2 ನಿಮಿಷ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಬೇಕು. ನೋಡಿರಿ, ಇದು ತುಂಬ ಟೇಸ್ಟಿಯಾಗಿರ್ತಕ್ಕಂಥ ನುಗ್ಗೆ ಸೊಪ್ಪಿನ ಬಸ್ಸಾರು, ಹಾಗೆಯೇ ಪಲ್ಯ ರೆಡಿ ಆಯಿತು. ಹಾಗೆಯೇ ಅದಕ್ಕೆ ಕಾಂಬಿನೇಷನ್ ಆಗಿ ರಾಗಿ ಮುದ್ದೆ ಮತ್ತು ನುಗ್ಗೆ ಸೊಪ್ಪಿನ ಸಾರು ಸೂಪರಾಗಿತ್ತು. ಕಾಂಬಿನೇಷನ್ನು ಟೇಸ್ಟ್ ಸಹ ಚೆನ್ನಾಗಿತ್ತು. ಮೆಥಡ್ ಇಷ್ಟ ಆದರೆ ನೀವು ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬಾಯ್.